ನಿನ್ನೆ ರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಕೇವಲ ರಸ್ತೆಗಳು ಮಾತ್ರ ಅಲ್ಲ, ಒಳಾಂಗಣ ಅಂದರೆ ಕ್ರೀಡಾಂಗಣ ಕೂಡ ಮಳೆ ನೀರಿನಿಂದ ಜಲಾವೃತವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ನಗರದ ಪ್ರತಿಷ್ಠಿತ ಏರಿಯಾ ಕೋರ್ಮಂಗಲದ ರಸ್ತೆಗಳು ಎಲ್ಲವೂ ಕೂಡ ಈಗಾಗಲೇ ತೋರಿಸಿದ್ವಿ ಯಾವ ರೀತಿಯಾಗಿ 2-3 ಅಡಿವರೆಗೂ ರಸ್ತೆ ಮೇಲೇ ಮಳೆ ನೀರು ನಿಂತ್ಕೊಂಡಿತ್ತು. ಈಗ ಕೋರ್ಮಂಗಲದಲ್ಲಿರುವಂಥ ಇಂಡೋರ್ ಸ್ಟೇಡಿಯಂನ ಆವರಣದಲ್ಲಿ ಮಳೆ ನೀರೆಲ್ಲದೂ ಕೂಡ ನಿಂತ್ಕೊಂಡಿರೋದು. ಯಾಕಂದರೆ ಮೋರಿ ಒಳಗಡೆಯಿಂದ ನೀರು ಹೋಗಬೇಕಾಯಿತು, ಹೋಗಿಲ್ಲ, ಬ್ಲಾಕ್ ಆಗಿ ಎಲ್ಲ ಮಳೆ ನೀರೆಲ್ಲದೂ ಕೂಡ ಇಲ್ಲಿರುವಂಥ ಒಳಾಂಗಣದ ಆವರಣದಲ್ಲಿ ಮಳೆ ನೀರು ನಿಂತ್ಕೊಂಡಿದೆ. ಈಗ ಇದರ ಪ್ರಮಾಣ ಕಡಿಮೆ ಆಗಿರೋದು, 1 ಗಂಟೆಗೆ ಮುಂಚಿತವಾಗಿ ಅಂದರೆ ಬೆಳಗ್ಗೆ 7 ಗಂಟೆಗೆ ನೀರಿನ ಪ್ರಮಾಣ ಹೆಚ್ಚಾಗಿತ್ತು, 3-4 ಅಡಿವರೆಗೂ ಮಳೆ ನೀರು ನಿಂತ್ಕೊಂಡಿತ್ತು. ಇದನ್ನು ಈಗ ಪಂಪ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಇವತ್ತು ಅಂದರೆ 18ನೇ ತಾರೀಕಿಂದ 27ನೇ ತಾರೀಕುವರೆಗೂ ಏಷ್ಯನ್ ನೆಟ್ಬಾಲ್ ಚಾಂಪಿಯನ್ಶಿಪ್ ಇತ್ತು, ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಇತ್ತು. ಸೊ ಈಗ ಬರುವಂಥ ಏನು ಸ್ಪರ್ಧಾಳುಗಳಿದ್ದಾರೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ, ವೆಹಿಕಲ್ ಮೂಮೆಂಟು ಕೂಡ ಆಗ್ತಾ ಇಲ್ಲ, ಎಲ್ಲರೂ ಕೂಡ ನಡ್ಕೊಂಡು ಇಲ್ಲಿಂದಲೇ ನಡ್ಕೊಂಡು ಹೋಗ್ತಿರುವಂಥ ದೃಶ್ಯನೂ ಕೂಡ ಕಂಡು ಬರ್ತಾ ಇದೆ. ಮತ್ತು ಮೂಕ ಜೀವಿಗಳು ಕೂಡ ಅದೇ ರೀತಿಯಾಗಿ ತೊಂದರೆ ಆಗ್ತಿರೋದು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಸಾಕಷ್ಟು ನಾಯಿಗಳಿದ್ದಾವೆ, ಸ್ಟ್ರೀಟ್ ಡಾಗ್ಸ್ ಎಲ್ಲವೂ ಕೂಡ ಇಲ್ಲಿ ಉಳ್ಕೊಳ್ಳೋ ರೀತಿಯಾಗಿ, ಯಾಕಂದರೆ ಸರೌಂಡಿಂಗ್ಸ್ ಏರಿಯಾಗಳಿಂದನೂ ಕೂಡ ಬಂದಂಥವ್ರು ಇಲ್ಲಿ ಈಗ ತೊಂದರೆ ಆಗ್ತಿರೋದು ಕಂಡು ಬರ್ತಾ ಇದೆ. ಇದೇ ರೀತಿಯಾದಂಥ ಸಿಚುವೇಶನ್ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಇದೆ. ಸಹಜವಾಗಿ ಮನೆ ಒಳಗಡೆ ನೀರೆಲ್ಲ ನುಗ್ತದೆ, ಆದರೆ ಈ ರೀತಿಯಾಗಿ ಎಸ್ಟಾಬ್ಲಿಷ್ ಆಗಿರುವಂಥ ಒಳಾಂಗಣ ಕ್ರೀಡಾಂಗಣದಲ್ಲೂ ಕೂಡ ಆವರಣದಲ್ಲೂ ಮಳೆ ನೀರು ನಿಂತ್ಕೊಳ್ಳುತ್ತೆ ಅಂದರೆ ಪರಿಸ್ಥಿತಿ ಯಾವ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡ್ತಾ ಇದ್ದಾರೆ ನಮ್ಮ BBMP ಅವರು ಅನ್ನೋದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಪ್ರತಿ ವರ್ಷನೂ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂಥ ಸಿಚುವೇಶನ್, ಡ್ರೈನ್ ಒಳಗಡೆ ನೀರು ಹೋಗಬೇಕು, ಆ ಮಳೆ ನೀರು ಹೋಗದೇ ಇರೋ ಪರಿಣಾಮ ಈಗ ರಸ್ತೆಯ ಮೇಲೆ ಒಳಾಂಗಣದ ಒಳಗಡೆನೂ ಕೂಡ ನೀರು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮ್ಮ ದೌರ್ಭಾಗ್ಯ. ಬೆಂಗಳೂರಿಂದ ಕ್ಯಾನ್ ಪ್ರಸನ್ನ ರಾಯ್ಡಿ ಜೊತೆ ಶರಣು ಹಂಪಿ, News18. ಯಾಕೆ ಏನೇನು ಬಾ ಸ್ವಲ್ಪ ಲೀಕ್ ಆಗುತ್ತೆ. ಓಕೆ. ಹೌದೌದು. ಸ್ಟೇಟ್ ಲೆವೆಲ್ ಸರ್ ಇದು, ನ್ಯಾಷನಲ್ ಲೆವೆಲ್ ಏಷ್ಯಾ. ಹಾಂ ಸರ್. ಇಲ್ಲಿ ಲಾಸ್ಟ್ ವೀಕ್ ಮಳೆ ಆಯ್ತಲ್ಲ ಸರ್, ಅವಾಗೇನು ಪ್ರಾಬ್ಲಮ್ ಆಗಿದ್ದಿಲ್ಲಲ್ಲ ಇಲ್ಲಿ ನೀವು ಇದ್ದೀರಿ.
ಈಗ ಏಷ್ಯನ್ ನೆಟ್ಬಾಲ್ ಚಾಂಪಿಯನ್ಶಿಪ್ 13th ಏಷ್ಯನ್ ನೆಟ್ಬಾಲ್ ಚಾಂಪಿಯನ್ಶಿಪ್ ನಡೀತಿರೋದು. ಇದು ಸ್ಟಾರ್ಟ್ ಆಗಿದ್ದು 17th ತಾರೀಕು. ಇವಾಗ ಮಳೆ ಎಫೆಕ್ಟ್ ಏನಂತ ಅಂದ್ರೆ, ಮಳೆ ಬಂದಿದ್ರಿಂದ ನೀರು ನಿಂತಿದ್ರಿಂದ ವಿ ಆರ್ ರೀಶೆಡ್ಯೂಲಿಂಗ್ ಟೂ ಮ್ಯಾಚಸ್. 9 ಗಂಟೆಗೊಂದು 11 ಗಂಟೆಗೊಂದು ಮ್ಯಾಚ್ ಇತ್ತು ನಮ್ದು, ಅದನ್ನ ನಾವು ರೀಶೆಡ್ಯೂಲ್ ಮಾಡಿ ವಿ ಆರ್ ಪೋಸ್ಟ್ ಅದನ್ನ ಗುರುವಾರಕ್ಕೆ ಮ್ಯಾಚ್ ರೀಶೆಡ್ಯೂಲ್ ಮಾಡಿ ಒಂದು ಗಂಟೆಯಿಂದ ಇರೋ ಮ್ಯಾಚಸ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. ಇದು ನೀರೆಲ್ಲ ಬರ್ತಿರೋದು ಬೆಳಗ್ಗೆಯಿಂದ. ಬಟ್ ಒಂದೇನಂತ ಅಂದ್ರೆ, ಇಲ್ಲಿ ಇದ್ದಿದ್ ನೀರು ತುಂಬಾ ಹಿಂದೆಗಡೆ ಮೋಟರ್ಸ್ ಇದೆ, 4 ಮೋಟರ್. ಆ ಮೋಟರ್ ಇಂದ ಆಲ್ಮೋಸ್ಟ್ 70% ನೀರು ಕ್ಲಿಯರ್ ಆಯ್ತು ಇವಾಗ. ಸೊ ಬಟ್ ಏನಂದ್ರೆ, ಜನರೇಟರ್ ಅಲ್ಲಿ ನಾವು ಲೈಟ್ಸ್ ಎಲ್ಲ ಆನ್ ಮಾಡ್ಬೇಕಾಗಿರೋದ್ರಿಂದ ಸೊ ನೆಕ್ಸ್ಟ್ ಇದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಏನಂದ್ರೆ, 2 ಮ್ಯಾಚ್ನ ರೀಶೆಡ್ಯೂಲ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ, ಸೊ ಆಫ್ಟರ್ 1:00 ಮ್ಯಾಚ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಗಿರೀಶ್ ಅಂತೇಳಿ, ಜನರಲ್ ಸೆಕ್ರೆಟರಿ ನೆಟ್ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ. ಅಟ್ಲೀಸ್ಟ್ ಇಷ್ಟಾದ್ರೂ ಹೆಲ್ಪ್ ಆಗ್ತಾ ಇದೆ.